ಶ್ರೀ ರಾಮ ಸಮರ್ಥ ಮಾರ್ಚ್ 30. ಯಾವ ಮನೆಯಲ್ಲಿ ಶಾಂತಿ ಆ ಮನೆಯಲ್ಲಿ ಭಗವಂತನ ವಸತಿ. ಗೃಹಸ್ಥಾಶ್ರಮದಂಥ ಆಶ್ರಮವು ಬೇರೊಂದಿಲ್ಲ ನಿಶ್ಚಿತವು. ನೀತಿ ಧರ್ಮದ ಸಂರಕ್ಷಣ ವಿವಾಹಕ್ಕೆ ಇದೇ ಕಾರಣ. ಯಾವ ಮನೆಯಲ್ಲಿ ಶಾಂತಿ ಆ ಮನೆಯಲ್ಲಿ ಭಗವಂತನ ವಸತಿ. ಕೃತಿಯಿಂದಲೇ ಮನುಷ್ಯನ ಪರೀಕ್ಷೆ, ವಾಸನೆಯಿಂದಾಗುವಂತೆ ಪದಾರ್ಥಗಳ ಪರೀಕ್ಷೆ. ಮಾಡದಂತೆ ಯಾರದೇ ಹಾನಿಯನ್ನು ಇಟ್ಟುಕೊಳ್ಳಬೇಕು ಜಗದಲ್ಲಿ ವರ್ತನೆಯನ್ನು. ತನ್ನ ಹಿತ ತಾನೇ ಮಾಡಿಕೊಳ್ಳುವವನನ್ನು ಅನ್ನುವರು ಸಂಭಾವಿತನು. ಎಂದೂ ನಾವು ನಿರಾಶರಾಗಬಾರದು. ವ್ಯವಹಾರ ನಿಶ್ಚಿತ ಕೈಗೂಡುವುದು. ವ್ಯವಹಾರದಲ್ಲಿ ಮಾಡಬೇಕು ಪ್ರಯತ್ನ. ಪ್ರಪಂಚದಲ್ಲಿ ಆಗಗೊಡಬಾರದು ನ್ಯೂನ. ರೋಗದ ಭಯವನ್ನು ಮನಸ್ಸಿನಲ್ಲಿಡಬಾರದು. ಅದನ್ನು ರೋಗಕ್ಕೆ ಉಪಚಾರ ಮಾಡಬೇಕು ಸರಿಯಾಗೆ. ಆದರೂ ಕಷ್ಟವಾಗಬಾರದು ಮನಸ್ಸಿಗೆ. ಆಪ್ತೇಷ್ಟ ಮಿತ್ರ ಸಜ್ಜನ ಕಾಪಾಡಬೇಕು ಅವರ ಸಮಾಧಾನ. ಆದರೂ ಆಗಬಾರದು ಅವರ ಅಧೀನ. ಎಲ್ಲರೊಡನೆ ಇರಬೇಕು ಪ್ರೇಮದಿಂದ. ಚಿತ್ತ ದುಶ್ಚಿತ್ತವಾಗಬಾರದು ಯಾವುದೇ ಕಾರಣದಿಂದ. ಮಮತ್ವ ಇಡುವೆವೋ ಎಲ್ಲಿ ಪ್ರೇಮ ಉಂಟಾಗುತ್ತದೆ ಅಲ್ಲಿ. ಸ್ವಾರ್ಥಕ್ಕೆ ಮಾನ ಹೆಚ್ಚಾದಲ್ಲಿ ಸಮಾಧಾನಕ್ಕೆ ಮಾನವಿಲ್ಲ ಅಲ್ಲಿ. ಆ ಮನೆಯಲ್ಲಿ ಸಮಾಧಾನ ಪಡಿಸಿದರೆ ಮಾತ್ರ ಎಲ್ಲರ ಮನಸ್ಸನ್ನು ಸುಖಗೊಳಿಸಲು ಬರುತ್ತದೆ ಸರ್ವರನ್ನು. ಗಂಡ ಹೆಂಡತಿ ಸುಖವಾಗಿರಬೇಕು. ಮನದಲ್ಲಿ ರಾಮನನ್ನು ಚಿಂತಿಸಬೇಕು. ಇಬ್ಬರೂ ಪ್ರೇಮದಿಂದಿರಬೇಕು. ಯಾವಾಗಲೂ ಆನಂದದಲ್ಲಿರಬೇಕು. ಪರಸ್ಪರ ವರ್ತಿಸಬೇಕು ದುಃಖವಾಗದಂತೆ. ನಡೆದುಕೊಳ್ಳಬೇಕು ಚಿಂತೆಯಾಗದಂತೆ. ಮನೆಯಲ್ಲಿಯ ಜನರು ತಪ್ಪಿದಾಗ ಪ್ರಾಯಶ್ಚಿತ್ತವಾಗಬೇಕು ನಿಜ ಅವರಿಗಾಗ. ಆದರೆ ಇರಬಾರದು ಅದು ಕೊನೆಯವರೆಗೆ. ಆಗಬೇಕು ಅಷ್ಟರ ಮಟ್ಟಿಗೆ. ಮಾಡಬಾರದ ಕರ್ಮ ಮಾಡಿದರೆ ಯಾರಾದರೂ ಅವನು ಸುಧಾರಿಸುವಂತೆ ವರ್ತಿಸಬೇಕು ಎಲ್ಲರೂ. ಆಚರಣೆ ಶುದ್ಧವಾಗಿರಬೇಕು. ಏಕಪತ್ನಿ ವ್ರತಸ್ಥನಾಗಿರಬೇಕು. ಪ್ರಾಣ ಹೋದರೂ ಪರದ್ವಾರ ಸೇವಿಸಬಾರದು. ಯಾವುದೇ ವ್ಯಸನಾಧೀನರಾಗಬಾರದು. ನೀಚರ ಸಂಗತಿ ಹಿಡಿಯಬಾರದು. ಕೆಟ್ಟ ಕೆಲಸ ಮಾಡಬಾರದು. ಮನೆಯ ದೋಷ ಮತ್ತೊಬ್ಬರಿಗೆ ಹೇಳಬಾರದು. ನಮ್ಮ ದೊಡ್ಡಸ್ತಿಕೆ ನಾವು ಕಳೆದುಕೊಳ್ಳಬಾರದು. ಯಾರದೇ ವಿಶ್ವಾಸಘಾತ ಮಾಡಬಾರದು. ಮತ್ತೊಬ್ಬರ ದುಃಖ ನೋಡಿ ನಗಬಾರದು. ದೇಹ ದುಃಖದಲ್ಲಿ ತ್ರಸ್ತರಾಗಬಾರದು. ಮಾಡಿದ ಉಪಕಾರ ನುಡಿಯಬಾರದು. ಜೋಪಾನ ಮಾಡಬೇಕು ಮಕ್ಕಳು ಮರಿಗಳನ್ನು. ಪ್ರಪಂಚದಲ್ಲಿ ಎಂದೂ ಹೊಂದಬಾರದು ಉದಾಸೀನತೆಯನ್ನು. ಎಲ್ಲರೊಡನಿರಬೇಕು ಪ್ರೇಮದಿಂದ. ಸುಖವಾಗುವುದು ನಿಸ್ವಾರ್ಥದಿಂದ. ತಂದೆ ತಾಯಿಯರ ಆಜ್ಞೆ ಪಾಲಿಸಬೇಕು. ಸಜ್ಜನರ ಸಹವಾಸ ಮಾಡಬೇಕು. ಅಭ್ಯಾಸದಲ್ಲಿ ಲಕ್ಷ್ಯವಿರಬೇಕು. ಭಗವಂತನ ನಾಮಸ್ಮರಣೆ ಮಾಡಬೇಕು. ತಿಳಿಯಬಾರದು ನಾಮಕ್ಕಿಂತ ಬೇರೆ ಸಾಧನ. ಪತಿಯೇ ಪತಿವ್ರತೆಗಿರುವಂತೆ ಪ್ರಮಾಣ. ನಾಮಕ್ಕಿಂತ ಬೇರೆ ಸತ್ಯವೆಂದು ತಿಳಿಯಬಾರದು. ಅದರಿಂದಲೇ ರಾಮನು ನಮ್ಮವನಾಗುವುದು. ಇದೇ ಸಾಧುಸಂತರ ವಚನ. ಯಾರೂ ತಿಳಿಯಬಾರದು ಅಪ್ರಮಾಣ. ಇಂದಿನ ಮುಖ್ಯ ವಿಚಾರ: ಮಾಡುತ್ತಿರುವಾಗ ಯಾವುದೇ ಕೃತಿ ಕಾಯ್ದುಕೊಳ್ಳಬೇಕು ಮನಸ್ಸಿನ ಶಾಂತಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.